ಇನ್ನು ಮೈಸೂರಿನಲ್ಲಿ ಮೋದಿ ಆಗಮನಕ್ಕೆ ನಿರೀಕ್ಷೆ ಹೆಚ್ಚಾಗಿದೆ. ಅದಕ್ಕೂ ಮುನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ಮಾಡಿದ್ದೀನಿ, ಕಾಫಿ ತೋಟ ಮಾಡಿಲ್ಲ, ಮೈಸೂರಲ್ಲಿ ಬಂಗ್ಲಾ ಕಟ್ಟಿಲ್ಲ, ನಿಯತ್ತ ಕೆಲಸ ಮಾಡಿದ್ದೀನಿ. ಮುಂದಿನ 5 ವರ್ಷಗಳು ದೇಶಕ್ಕೆ ಮೋದಿ ಮತ್ತೆ ಪ್ರಧಾನಿಯಾಗಿ ಮುಂದುವರಿಬೇಕು, ಅವ್ರ ಕೆಳಗಡೆ ನನಗೂ ಕೂಡ ಕೆಲಸ ಮಾಡೋಕೆ ಮತ್ತೊಂದು ಅವಕಾಶವನ್ನು ಕೊಡಿ. ಮುಂದಿನ 3 ವರ್ಷಗಳಲ್ಲಿ ಹೈವೇ, ರೈಲ್ವೆ, ಏರ್ವೇಸ್ ಇದಿಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿ ನಿಮ್ಮ ಋಣ ತೀರಿಸ್ತೀನಿ, ನಿಮ್ಮೆಲ್ಲರ ಆಶೀರ್ವಾದನ ನನಗೆ ಕೊಡಬೇಕು ಅಂತೇಳಿ ಹೇಳಿ ವಿನಮ್ರವಾಗಿ ಕೇಳಿಕೊಂಡು ನನ್ನ ಮಾತನ್ನು. ಹಾಗೆ ಈ ಸರಿ ಈ ಸರಿ ಮತಗಟ್ಟೆಗೆ ಹೋದಾಗ ನನ್ನ ಸೀರಿಯಲ್ ನಂಬರ್ ಎಷ್ಟು ಹೇಳಿ? ಇದೇನೇಳಿ? 2. ನನ್ನ ಸೀರಿಯಲ್ ನಂಬರ್ 2. 2ನೇ ನಂಬರಿಗೆ ಮತವನ್ನು ಕೊಡುವ ಮುಖಾಂತರ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಬೇಕು, ಅವ್ರ ಕೆಳಗಡೆ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರನ್ನ ಉದ್ದೇಶಿಸಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮಾನ್ಯ ಅಭ್ಯರ್ಥಿಗಳು, ಕೇಂದ್ರದ ಮಾಜಿ ಸಚಿವರು, ರಾಜ್ಯದ ಮಾಜಿ ಸಚಿವರಾದಂತಹ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಭಾರತೀಯ ಜನತಾ ಪಕ್ಷದ ಈ ಒಂದು ಲೋಕಸಭಾ ಚುನಾವಣೆ ಈ ಒಂದು ಬೃಹತ್ ಸಭೆಯಲ್ಲಿ 4 ಜಿಲ್ಲೆ ಎಲ್ಲ ಆತ್ಮೀಯ ಬಂಧುಗಳೇ, ಈ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯದ ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಯಡಿಯೂರು